ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅವಧಿಯಲ್ಲಿ ನಾವು 10ನೇ ತರಗತಿಯ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂತ ಅಧ್ಯಾಯ ಸಮಾಂತರ ಶ್ರೇಣಿಗಳು, ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳು, ಅದರಲ್ಲಿ ಅಭ್ಯಾಸ 1.3 ಬರ್ತಕ್ಕಂತ ಇನ್ನುಳಿದಂತ ಸಮಸ್ಯೆಗಳ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಕಳೆದ ಅವಧಿಯಲ್ಲಿ 5ನೇ ಸಮಸ್ಯೆಯನ್ನ ನಾವು ಬಿಡಿಸಿದೀವಿ. ಇನ್ನು ಮುಂದೆ 6ನೇ ಸಮಸ್ಯೆಯನ್ನು ನೋಡಿದಾಗ ಏನಿದೆ 6ನೇ ಸಮಸ್ಯೆ ಅಂತಂದ್ರೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದಗಳು 17 ಮತ್ತು 350. ಅಂದ್ರೆ ಮೊದಲ ಪದವನ್ನ ಎ ಇಂದ ಸೂಚಿಸ್ತೀವಿ, ಹಾಗಾಗಿ ಎ ಇಸ್ ಈಕ್ವಲ್ ಟು 17. ಕೊನೆಯ ಪದವನ್ನ ಎ ಇಂದ ಸೂಚಿಸ್ತೀವಿ, ಹಾಗಾಗಿ ಎ ಎನ್ ಈಕ್ವಲ್ ಟು 350 ಅಂತ ಕೊಡಲಾಗಿದೆ. ಜೊತೆಗೆ ಸಾಮಾನ್ಯ ವ್ಯತ್ಯಾಸ 9, ಹಾಗಾಗಿ ಸಾಮಾನ್ಯ ವ್ಯತ್ಯಾಸವನ್ನ ಡಿ ಅಕ್ಷರದಿಂದ ಸೂಚಿಸ್ತೀವಿ, ಹಾಗಾಗಿ ಡಿ ಇಸ್ ಈಕ್ವಲ್ ಟು 9 ಅಂತ ತೆಗೆದುಕೊಳ್ಬೇಕು. ಜೊತೆಗೆ ಇನ್ಮುಂದೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಹಾಗಾದ್ರೆ ಪದಗಳ ಸಂಖ್ಯೆ ಎಷ್ಟು ಅಂದ್ರೆ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹಾಗೆ ಆ ಶ್ರೇಣಿಯ ಮೊತ್ತ ಎಷ್ಟು ಅಂದ್ರೆ ಎಸ್ ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಷ್ಟು ನಾವು ಕೊಟ್ಟಿರ್ತಕ್ಕಂತ ಮಾಹಿತಿ ಆಯ್ತು ಮತ್ತು ಕೇಳಿರ್ತಕ್ಕಂತ ಮಾಹಿತಿಯನ್ನು ನಾವು ಬರೆದುಕೊಳ್ಬೇಕು. ಇನ್ ಮುಂದೆ ಮೊದಲನೇದಾಗಿ ಎನ್ ಅನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಎನ್ ಅನ್ನ ಕಂಡುಹಿಡಿಯಲಿಕ್ಕೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಬಳಸಿದಂತ ಫಾರ್ಮುಲಾವನ್ನು ಇಲ್ಲಿ ಬಳಸೋಣ. ಯಾವ ಫಾರ್ಮುಲಾ ಅಂತಂದ್ರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇದರಲ್ಲಿ ಎನ್ ಗೊತ್ತಿದೆ, ಎ ಗೊತ್ತಿದೆ, ಡಿ ಗೊತ್ತಿದೆ, ಎಲ್ಲ ನಾವು ಸರಳವಾಗಿ ಕಂಡುಹಿಡಿಯಬಹುದು. ಎನ್ ಎಷ್ಟು ಅಂತಂದ್ರೆ 150, ಇಸ್ ಈಕ್ವಲ್ ಟು ಎನ ಮೇಲೆ 17 ಪ್ಲಸ್ ಎನ್ ಅನ್ನ ಗೊತ್ತಿಲ್ಲ ಅದನ್ನ ಹಾಗೆ ಇರ್ತೀವಿ, ಎನ್ ಮೈನಸ್ 1 ಡಿ ಅಂದ್ರೆ 9. ಸೊ ಈಗ 17 ಅನ್ನ ಈ ಕಡೆ ಕಳಿಸ್ತೀನಿ, 350 ಮೈನಸ್ 17. ಸೊ ದಿಸ್ ಈಕ್ವಲ್ ಟು ಎನ್ ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್ 9. ಸೊ ಈಗ 350 11 ಕಳೆದಾಗ 333. ಸೊ ದಿಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 9. ಸೊ ಈಗ 9 ಅನ್ನ ನಾನು ಈ ಕಡೆ ಕಳಿಸ್ತೀನಿ, 333 ಡಿವೈಡೆಡ್ ಬೈ 9, ದಿಸ್ ಈಕ್ವಲ್ ಟು ಎನ್ ಮೈನಸ್ 1. 9 ಅಂದ್ರೆ 9, 9 27, 6 ಇರುತ್ತೆ, 63 63, 9 7 63 ಅಂತ ಹೇಳ್ತೀವಿ. ಎನ್ ಮೈನಸ್ 1 ಈಕ್ವಲ್ ಟು 37. ಸೊ ಇದ್ರ ಮುಂದೆ ಬಂದಿದ್ದೀನಿ ನಾನು, ಎನ್ ಮೈನಸ್ 1 ದಿಸ್ ಈಕ್ವಲ್ ಟು 37, ಎನ್ ಈಕ್ವಲ್ ಟು ಮೈನಸ್ 1 ನ ಆಕಡೆ ಬಿಡಿಸಿದಾಗ 37 ಪ್ಲಸ್ 1, ಸೊ ಎನ್ ಈಕ್ವಲ್ ಟು 38. ಸೊ ಈ ಒಂದು ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ ಅಂತಂದ್ರೆ ಒಟ್ಟು 38 ಪದಗಳಿವೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಈ ಒಂದು ಸಮಾನದ ಶ್ರೇಣಿಯಲ್ಲಿ ಮೊದಲನೇ ಪದ 17 ಇವೆ, ಕೊನೆಯ ಪದ ಅಂದ್ರೆ 38ನೇ ಪದ, ಒಟ್ಟು ಪದಗಳು 38. ಹಾಗಾಗಿ 38ನೇ ಪದ ಎಷ್ಟು ಅಂತಂದ್ರೆ 350. ಹಾಗಾಗಿ ನಮ್ಗೆ ಇನ್ ಮುಂದೆ ಎಸ್ ಎನ್ ಅಂದ್ರೆ ಎಸ್ 38 ಅನ್ನ ಕಂಡುಹಿಡಿಯಬೇಕು, 38 ಪದಗಳ ಮೊತ್ತವನ್ನ ಕಂಡುಹಿಡಿಯ. ಯಾಕಂದ್ರೆ ಈ ಸಮಾನದ ಶ್ರೇಣಿಯಲ್ಲಿ ಇರುವಂತ ಒಟ್ಟು ಪದಗಳೆಷ್ಟು 38. ಹಾಗಾಗಿ ಆ 38 ಪದಗಳ ಮೊತ್ತವನ್ನ ಕಂಡುಹಿಡಿಯಬೇಕು. 38 ಪದಗಳ ಮೊತ್ತವನ್ನ ಹೇಗೆ ಕಂಡುಹಿಡಿಯಬೇಕು? ಪದಗಳ ಮೊತ್ತವನ್ನ ಕಂಡುಹಿಡಿಯಲಿಕ್ಕೆ ನಿಮ್ಮ ಹತ್ರ ಎರಡು ಸೂತ್ರಗಳಿವೆ. ಒಂದು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಅಪಾನ್ 2 ಇಂಟು ಬ್ರಾಕೆಟ್ 2a ಪ್ಲಸ್ ಇಂಟು ಬ್ರಾಕೆಟ್ ಎನ್ ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್ ಡಿ ಫ್ಲವರ್ ಬ್ರಾಕೆಟ್ ಕಂಪ್ಲೀಟ್. ಸೊ ಇದು ಒಂದು. ಇದನ್ನು ಹೊರತುಪಡಿಸಿ ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ 2 ಇಂಟು ಬ್ರಾಕೆಟ್ ಎ ಪ್ಲಸ್ ಎಲ್, ಎಲ್ ಅಂತಂದ್ರೆ ಎನ್ ಅಂತಾನು ಹೇಳಬಹುದು. ಏನು ಅಂತಂದ್ರೆ ಅದು ಕೊನೆಯ ಪದ. ಸೊ ಯಾವಾಗಾದ್ರೂ ಎರಡರಲ್ಲಿ ಯಾವಾದ್ರೂ ಒಂದು ಸೂತ್ರವನ್ನು ಬಳಸಿಕೊಂಡು ನಾವು 38 ಪದಗಳ ಮೊತ್ತವನ್ನ ಕಂಡುಹಿಡಿಯಬಹುದು. ಅದರಲ್ಲೇನೆ ಸರಳ ಸೂತ್ರ ಯಾವುದು ಅಂತಂದ್ರೆ ಎರಡನೇ ಸೂತ್ರ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಅಪಾನ್ 2 ಇಂಟು ಬ್ರಾಕೆಟ್ ಎ ಪ್ಲಸ್ ಎಎನ್. ಸೊ ನಿಮ್ಗೆ 38 ಪದಗಳ ಮೊತ್ತವನ್ನ ಸರಳವಾಗಿ ನಾವು ಕಂಡುಹಿಡಿಯಬಹುದು. ಸೊ ಎಸ್ 38, ಎಸ್ 38 ಇಸ್ ಈಕ್ವಲ್ ಟು 38 ಡಿವೈಡೆಡ್ ಬೈ 2 ಎ ಅಂತಂದ್ರೆ ಎ ಅಂದ್ರೆ ಎಷ್ಟು 17, 17 ಪ್ಲಸ್ ಎ ಅಂತಂದ್ರೆ ಇದು ಗೊತ್ತಿರ್ತಕ್ಕಂಥದ್ದು ಕೊನೆಯ ಕೂಡ 350. ಸೊ 350 ನಿಂತಿದ್ದೀನಿ. ಸೊ ಇದನ್ನ ಸರಳ ರೂಪಕ್ಕೆ ತರಬೇಕು. 2 × 2 ಒಂದು ಇತ್ತು 18 ಆಯ್ತು, 2 × 9 = 18 ಮತ್ತೊಂಬತ್ತು ಬ್ರಾಕೆಟ್ 350 ಪ್ಲಸ್ 17 367. ಸೊ ಇದನ್ನ ಗುಣಿಸ್ಬೇಕಾಗ್ತದೆ.
ಗುಣಿಸಿದಾಗ ನಿಮಗೆ ಎಸ್ 38 ಅಂದ್ರೆ ಈ ಒಂದು ಸಮಾಂತರ ಸುರುಳಿಯ 38 ಪದಗಳ ಮೊತ್ತ ನಿಮಗೆ ಸಿಗ್ತದೆ. ಎಲ್ಲರೂ ಗುಣಿಸ್ತೀನಿ ಅಂತ ಅನ್ಕೊಂಡಿದೀನಿ. 367 ಇಂಟು 19 33 ಮತ್ತೆ 54 60 ಮತ್ತೆ 27 33 ಪ್ಲಸ್ 7 6 3 6973 9 63 9 54 ಪ್ಲಸ್ 6 ಅಂದ್ರೆ 60 9 27 ಕರೆಕ್ಟ್ ಇದೆ. 6973 ಇದು ಈ ಒಂದು ಸಮಸ್ಯೆಗೆ ಬೇಕಾದಂತ ಪರಿಹಾರ. ಇದಕ್ಕೆ ಏನು ಕಂಡುಹಿಡಿಯಬೇಕಾಗಿತ್ತು ಅನ್ನೋದನ್ನು ನಾನು ಮೊದಲಿಗೆ ಹೇಳಿದೆ. ಅದರ ಪ್ರಕಾರ ಬೇಕಾದಂತ ತಂತ್ರಾಂಶಗಳನ್ನ ನಾವು ಕಂಡಿದ್ವಿ. ಎನ್ ಅಂತಕ್ಕಂತ ಪದಗಳ ಸಂಖ್ಯೆ ಅಂತ ಕೇಳಾಗಿತ್ತು, ಪದಗಳ ಸಂಖ್ಯೆ 38. ಹಾಗೇನೆ ಆ ಶ್ರೇಣಿಯ ಮೊತ್ತ ಎಷ್ಟು ಅಂತ ಕೇಳಾಗಿತ್ತು. ಆ ಶ್ರೇಣಿಯ ಮೊತ್ತ ಅಂದ್ರೆ ಅಲ್ಲಿರ್ತಕ್ಕಂತ ಒಟ್ಟು 38 ಪದಗಳ ಮೊತ್ತ ಎಷ್ಟು ಅಂತಂದ್ರೆ 6973. ಸೊ ಈ ರೀತಿಯಾಗಿ ನಾವು ಈ ಒಂದು ಆರನೇ ಪ್ರಶ್ನೆಯನ್ನ ಬಿಡಿಸಬೇಕಾಗ್ತದೆ. ಇನ್ನು ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಎ ಬೆಲೆಯನ್ನ ಕೊಡಲಾಗಿದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಎ ಬೆಲೆ 7. ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಎ ಬೆಲೆ ಎಷ್ಟು ಅಂತಂದ್ರೆ 7. ಡಿ ಇಸ್ ಈಕ್ವಲ್ ಟು 7. ಹಾಗೇನೆ 22ನೇ ಪದ 149. 22ನೇ ಪದ 149. ಹಾಗಾದ್ರೆ ಇಪ್ಪತ್ತೆರಡು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. 22 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಏನೇನ ಕೊಡಲಾಗಿದೆ ಮತ್ತು ಏನನ್ನ ಕೇಳಲಾಗಿದೆ ಅನ್ನೋದನ್ನ ನಾವು ಬರೆದುಕೊಳ್ಬೇಕು.
147 ಆಗುತ್ತೆ. ಹೌದಾ? 21 ಇಂಟು 7 ಅಂದ್ರೆ 7 ಗಂಟೆ 14. ಸೊ ಎನ ಬೆಲೆ ನಿಮಗೆ ನೇರವಾಗಿ ಈಗ ಸಿಕ್ಬಿಡುತ್ತೆ, ಈಕ್ವಲ್ ಟು 2. ಸೊ ಎ ಸಿಕ್ ನಂತರ ನೀವು ಈ ಎರಡು ಸಮೀಕರಣ ಅಥವಾ ಸೂತ್ರಗಳಲ್ಲಿ ಯಾವಾಗ ಒಂದನ್ನು ಬಳಸ್ಕೊಂಡು ನೀವು ಏನ್ ಮಾಡಬಹುದು, 22 ಪದಗಳ ಅಂತವನ್ನ ಸರಳವಾಗಿ ಕಂಡಿಬಹುದು. ನಾನು ಎರಡನೇ ಒಂದು ಸೂತ್ರವನ್ನ ಬರ್ಕೊಳ್ತೀನಿ. ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ ಟು ಇಂಟು ಬ್ರಾಕೆಟ್ ಸಾರಿ ಎ ಪ್ಲಸ್ ಎ ಎನ್. ಸೊ ಎನ್ ಅಂದ್ರೆ 22, ಎಸ್ ಈಕ್ವಲ್ ಟು ಎಸ್ 22 ಈಕ್ವಲ್ ಟು 22 ಡಿವೈಡೆಡ್ ಬೈ 2. ಎ ಅಂದ್ರೆ ಈಗ ನೀವು ಕಂಡುಹಿಡಿದಿದ್ದೀರಿ 2 ಪ್ಲಸ್ ಎ ಎನ್ ಅಂದ್ರೆ 149. ಸೊ ಇದನ್ನ ಬಿಡಿಸ್ಬೇಕು, 2 ಅಂದ್ರೆ 2, 2 11 22 11, 149 ಮತ್ತು 2 ಕೂಡಿಸಿದಾಗ 151. 151 ಮತ್ತು 11 ಕಂಟಿನ್ಯೂ ಮಾಡಬೇಕು, ಗುಣಿಸಬೇಕು. ಈಗ 22 ಪದಗಳ ಮೊತ್ತ 1661. ಸೊ ಎಸ್ 22 ಪದಗಳ ಮೊತ್ತವನ್ನ ನಾವು ಈ ರೀತಿಯಾಗಿ ಕಂಡಿರಬೇಕು. ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಕೇಳಲಾಗಿತ್ತು ಅನ್ನೋದನ್ನ ನಾವು ನೋಡಿಕೊಂಡು ಅದನ್ನ ಕಂಡಿರುವಂತ ಪ್ರಯತ್ನವನ್ನು ಮಾಡಿದ್ವಿ. ಅದರ ಉತ್ತರ ಎಷ್ಟು ಅಂತಂದ್ರೆ 22 ಪದಗಳ ಮೊತ್ತ ಎಷ್ಟು ಬರುತ್ತೆ, 1661. ಸೊ ಇನ್ನು ಇದಾದ ನಂತರ ಇದರ ಮುಂದಿನ ಪ್ರಶ್ನೆ ನೋಡೋಣ. ಎಂಟನೇ ಪ್ರಶ್ನೆ, ಎಂಟನೇ ಪ್ರಶ್ನೆಯಲ್ಲಿ ಏನ್ ಕೊಡಲಾಗಿದೆ ಅನ್ನೋದನ್ನ ನಾವು ನೋಡೋಣ. ಎಂಟನೇ ಒಂದು ಪ್ರಶ್ನೆಯನ್ನು ನಾವು ಗಮನಿಸಿದಾಗ ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ನೋಡ್ರಿ. ಎಂಟನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ 14 ಮತ್ತು 18 ಕೊಟ್ಟಿರ್ತಕ್ಕಂಥದ್ದನ್ನ ಸರಳವಾಗಿ ನಾವು ಕಾಣಬಹುದು. ಎರಡನೇ ಪದವನ್ನು ಕೊಡಲಾಗಿದೆ, ಮೂರನೇ ಪದವನ್ನು ಕೂಡ ಕೊಡಲಾಗಿದೆ. ಸೊ ಎರಡನೇ ಪದ ಮತ್ತು ಮೂರನೇ ಪದವನ್ನು ಬಳಸಿಕೊಂಡು 51 ಪದಗಳ ಮೊತ್ತ ಅಂದ್ರೆ ಎನ್ ಕೂಡ ಕೊಡಲಾಗಿದೆ, ಎನ್ ಈಕ್ವಲ್ ಟು 51 ಅಂತ ಹೇಳ್ಬೋದು. ಯಾಕಂದ್ರೆ 51 ಪದಗಳ ಮೊತ್ತ ಅಂದ್ರೆ ಈ ಶ್ರೇಣಿಯಲ್ಲಿ ಇರೋದು 51 ಪದಗಳು. ಹಾಗಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ಮೊದಲು ಬರೆದುಕೊಳ್ಳೋಣ. ಕೊಟ್ಟಿರ್ತಕ್ಕಂಥ ದತ್ತಾಂಶಗಳು ಏನು ಅಂದ್ರೆ ಎರಡನೇ ಪದದಲ್ಲಿ 4 ಅಂದ್ರೆ A2 ಇಸ್ ಈಕ್ವಲ್ ಟು 14, ಆಮೇಲೆ ಮೂರನೇ ಪದ A3 ಇಸ್ ಈಕ್ವಲ್ ಟು 18, N ಈಕ್ವಲ್ ಟು 51. ಹಾಗಾದ್ರೆ ಎಸ್ 51 ಅನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಎಸ್ 51 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಈಗ ಈ A2 ಮತ್ತು A3 ಅನ್ನು ಬಳಸಿಕೊಂಡು ನಾವೇನ್ ಮಾಡಬಹುದು ಅಂದ್ರೆ A ಮತ್ತು D ಯ ಬೆಲೆಯನ್ನ ನಾವು ಕಂಡುಹಿಡಿಯಬಹುದು. ಸೊ ಏನಂತಂದ್ರೆ A2 A3 ಇವೆರಡು ಅನುಕ್ರಮ ಪದಗಳಾಗಿರೋದ್ರಿಂದ A3ಯಲ್ಲಿ A2 ಅನ್ನು ಮೈನಸ್ ಮಾಡಿದ್ರೆ ಅಂದ್ರೆ ಮೂರನೇ ಪದ ಮೈನಸ್ ಎರಡನೇ ಪದವನ್ನು ಮಾಡಿದಾಗ ನಾವು ನೇರವಾಗಿ D ಯ ಬೆಲೆಯನ್ನ ನಾವು ಪಡೀಬಹುದು. ಸೊ ಹಾಗಾಗಿ D ಇಸ್ ಈಕ್ವಲ್ ಟು ಇಲ್ಲಿ ನಾನು ಬಿಡಿಸ್ತೀನಿ, D ಇಸ್ ಈಕ್ವಲ್ ಟು A3 ಮೈನಸ್ A2. ಸೊ
ಸೊ ಎಷ್ಟು 18 ಮೈನಸ್ 14 ಸೊ 4 ಡಿ ಎಲ್ಲೇ ನಿಮಗೆ ಸಿಕ್ತು. ಸೊ ಎಸ್ 51 ಇಸ್ ಈಕ್ವಲ್ ಟು ನೋಡ್ರಿ ನಾವು ಸೂತ್ರವನ್ನು ಬಳಸಬೇಕಾದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಅಪಾನ್ 2 ಇಂಟು ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾವನ್ನು ಬಳಸ್ಕೋಬೇಕು. ಈ ಫಾರ್ಮುಲಾ ಬಳಸ್ಕೊಳ್ಬೇಕಾದ್ರೆ ಎನ್ ಗೊತ್ತು ನಿಮಗೆ 51 ಎ ಎಷ್ಟು ಅದೇ ಗೊತ್ತಿಲ್ಲ ಅದನ್ನ ನಾವು ಕಂಡಿಡಿಯೋಣ. ಎನ್ ಮೈನಸ್ 1 ಅಂದ್ರೆ ಇಲ್ಲಿ 51 ಹಾಕ್ತೀವಿ ಆಮೇಲೆ ಡಿ ಯು ಕೂಡ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಈ ಸೂತ್ರದಲ್ಲಿ ನಾವು ಎಲ್ಲ ಫಾರ್ಮುಲಾ ತುಂಬಿದಾಗ ನಮಗೆ 51 ಪದಗಳ ಮೊತ್ತ ಸಿಗ್ತದೆ. ಆದ್ರೆ ಈ ಸೂತ್ರದಲ್ಲಿ ನಮಗೆ ಎ ಯ ಬೆಲೆ ಗೊತ್ತಿಲ್ಲ. ಹಾಗಾಗಿ ಎ ಯ ಬೆಲೆಯನ್ನ ಮೊದಲಿಗೆ ನಾವು ಕಂಡುಹಿಡ್ಕೊಳ್ಳೋಣ. ಎ ಯ ಬೆಲೆಯನ್ನು ಕಂಡುಹಿಡಿದು ಯಾವಾಗ ಒಂದು ಸೂತ್ರವನ್ನ ಅಥವಾ ಸಮೀಕರಣವನ್ನು ತೆಗೆದುಕೊಳ್ಬೇಕು. ಎ ಟು ಇಸ್ ಈಕ್ವಲ್ ಟು 14 ಅಂತ ಇದೆ. ಎ ಟು ಇಸ್ ಈಕ್ವಲ್ ಟು 14 ಅಂತ ಇದೆ. ಸೊ ಈಗ ಎ ಟು ಅನ್ನು ಹೇಗೆ ಬರೀಬಹುದು? ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 14, ಎ ಪ್ಲಸ್ ಬಿ ಎಲ್ಲ ನಿಮಗೆ ಗೊತ್ತು ಯಾಕಂದ್ರೆ ನೀವು ಕಂಡುಹಿಡಿದಿದ್ದೀರಿ. ಸೊ ಅದನ್ನ ಇಲ್ಲಿ ನಾನು ತೋರ್ತೇನೆ. ಇಸ್ ಈಕ್ವಲ್ ಟು 14, ಎ ಇಸ್ ಈಕ್ವಲ್ ಟು 14 ಮೈನಸ್ 4, ಎ ಇಸ್ ಈಕ್ವಲ್ ಟು 10. ಸೊ ಎ ನಿಮಗೆ ಸಿಕ್ತು. ಈಗ ಈ ಸೂತ್ರದಲ್ಲಿ ಎಲ್ಲ ಗೊತ್ತಿರ್ತಕ್ಕಂತ ಎಲ್ಲಾ ಬೆಲೆಗಳನ್ನ ಆದೇಶಿಸಿದಾಗ ಅಂದ್ರೆ ತುಂಬಿದಾಗ ನಮಗೆ ಈ ಒಂದು ಸಮಾಂತರ ಸರಣಿಯ 51 ಪದಗಳ ಮೊತ್ತವನ್ನ ನಾವು ಸರಳವಾಗಿ ಕಂಡುಹಿಡಿಯಬಹುದು. ಸೊ ಈಗ ಎಸ್ 51 ಎಸ್ 51 ಇಸ್ ಈಕ್ವಲ್ ಟು 51 ಡಿವೈಡೆಡ್ ಬೈ 2 2 ಇಂಟು ಎ ಬೆಲೆಯನ್ನ ಕಂಡುಹಿಡಿದ್ವಿ. ಸೊ 10 ಪ್ಲಸ್ 51 ಮೈನಸ್ 1 ಡಿ ಅಂತಂದ್ರೆ 4. ಈ ರೀತಿಯಾಗಿ ನಮಗೆ ಈ ಒಂದು ಲೆಕ್ಕ ಬರುತ್ತೆ. ಈಗ 51 ಡಿವೈಡೆಡ್ ಬೈ 2 2 ಇಂಟು 10 20 ಪ್ಲಸ್ 51 ಒಂದನ್ನು ಕಳೆದಾಗ 50 50 ಇಂಟು 4 50 ಇಂಟು 4. ಸೊ 51 ಡಿವೈಡೆಡ್ ಬೈ 2 ಇಂಟು 50 ಇಂಟು 4 200 50 ಇಂಟು 4 200 ಪ್ಲಸ್ 20 220 220 2 ಅಂದ್ರೆ 2 110. ಸೊ 51 ಇಂಟು 110. ಸೊ ಈ ಎರಡನ್ನ ಗುಣಿಸಿದಾಗ ನಮಗೆ ಒಟ್ಟು 51 ಪದಗಳ ಮೊತ್ತವನ್ನು ನಾವು ಪಡೆಯಬಹುದು. ಸೊ ಹಾಗಾಗಿ ನಾನು ಇಲ್ಲಿ ಗುಣಿಸ್ತೀನಿ. ಇದಾದ ನಂತರ ನಾನು ನೇರವಾಗಿ 11ನೇ ಪ್ರಶ್ನೆಗೆ ಹೋಗ್ತೀನಿ. ಸ್ವಲ್ಪ ಅದು ಡಿಫಿಕಲ್ಟ್ ಇರೋದ್ರಿಂದ 11ನೇ ಪ್ರಶ್ನೆ ಏನಿದೆ ಅಂತ ನಾನು ಮೊತ್ತ 4n ಮೈನಸ್ n ಸ್ಕ್ವೇರ್ ಅಂತ
ಅಂತ ಕೊಡಲಾಗಿದೆ, ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್. ಎನ್ ಸ್ಕ್ವೇರ್ ಆದರೆ ಏನನ್ನ ಕೇಳಲಾಗಿದೆ ನೋಡಿದ್ರೆ, ಮೊದಲ ಪದ ಎಷ್ಟು, ಮೊದಲ ಎರಡು ಪದಗಳ ಮೊತ್ತ ಎಷ್ಟು, ಮೊದಲ ಪದ ಎಷ್ಟು ಅಂದ್ರೆ, ಮೊದಲ ಪದ ಎಷ್ಟು, ಮೊದಲ ಎರಡು ಪದಗಳ ಮೊತ್ತ ಎಷ್ಟು, ಮೂರನೇ ಪದ ಮತ್ತು ಹತ್ತನೇ ಪದ ಮತ್ತು ಎರಡನೇ ಪದವನ್ನು ಕೇಳಲಾಗಿದೆ. ನೋಡಿ ಮೂರನೇ ಪದ ಎಷ್ಟು, ಮೂರನೇ ಪದ ಅಂದ್ರೆ ಇಲ್ಲಿ ಹತ್ತನೇ ಪದ, ಹತ್ತನೇ ಪದ ಅಂದ್ರೆ ಎ ಟೆನ್ ಎಷ್ಟು, ಹಾಗೆನೆ ಎರಡನೇ ಪದ ಎಷ್ಟು, ಎರಡನೇ ಪದ ಅಂದ್ರೆ ಎನ್ ಎಷ್ಟು ಎಷ್ಟು. ಸೊ ಸಾಕಷ್ಟು ಪ್ರಶ್ನೆಗಳನ್ನ ಈ ಒಂದು ಪ್ರಶ್ನೆಯಲ್ಲಿ ಅಂದ್ರೆ ಉಪ ಪ್ರಶ್ನೆಗಳನ್ನ ಕೇಳಲಾಗಿದೆ. ಒಂದು ಪ್ರಶ್ನೆಯಲ್ಲಿ ಸಾಕಷ್ಟು ಉಪ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಒಂದೊಂದಾಗಿ ನಾವು ಬಿಡಿಸ್ತಾ ಹೋಗೋಣ. ಇಲ್ಲಿ ಒಂದು ಸಮಾಂತರ ಸರಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತವನ್ನ ಕೊಡಲಾಗಿದೆ. ಮೊದಲ ಎನ್ ಪದಗಳವರೆಗಿನ ಮೊತ್ತ ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್ ಅಂದ್ರೆ ಏನಿದು, ಎಸ್ ಎನ್ ಅನ್ನ ಕೊಡಲಾಗಿದೆ. ಎಸ್ ಎನ್ ಈಕ್ವಲ್ ಟು ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್. ಸೊ ಇದನ್ನ ನಾನು ಇಲ್ಲಿ ಬರೀತೀನಿ, ಏನ್ ಕೊಡಲಾಗಿದೆ ಅಂತ ನಾನು ಹೇಳ್ತೀನಿ. ಎಸ್ ಎನ್ ಇಸ್ ಈಕ್ವಲ್ ಟು ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್. ಜೊತೆಗೆ ಮೊದಲ ಪದ ಎಷ್ಟು ಅಂತಂದ್ರೆ ಎಸ್ ಒನ್ ಅನ್ನ ಕೇಳಲಾಗಿದೆ. ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದೇ ಎ ಒನ್ ಕೂಡ ಆಗಿರುತ್ತೆ. ಎ ಒನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಆರ್ ಏನು ಆಗಿರುತ್ತೆ. ಎರಡು ಪದಗಳ ಮೊತ್ತ ಎಷ್ಟು ಅಂದ್ರೆ ಎಸ್ ಟು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಮೂರನೇ ಪದ ಎಷ್ಟು ಅಂದ್ರೆ ಏನ್ ಕೇಳಲಾಗಿದೆ, ಎ ತ್ರೀ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹಾಗೇನೆ ಹತ್ತನೇ ಪದ ಅಂದ್ರೆ ಎ ಟೆನ್ ಎಷ್ಟು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಮತ್ತು ಎನ್ ಇಸ್ ಈಕ್ವಲ್ ಟು. ಇಷ್ಟು ಉಪಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ಸ್ವಲ್ಪ ಇಲ್ಲಿ ಹೆಚ್ಚಿನ ಒಂದು ಉಪಪ್ರಶ್ನೆಗಳು ಇರೋದ್ರಿಂದ ಒಂದೊಂದಾಗಿ ನಾವು ಅದನ್ನ ಬಿಡಿಸ್ತಾ ಹೋಗೋಣ. ಮೊದಲನೆಯದು ಎಸ್ ಒನ್, ಬಹಳ ಸರಳವಾಗಿ ನಾವು ಕಂಡುಹಿಡಿಯಬಹುದು. ಎಸ್ ಒನ್ ಇಲ್ಲಿ ಈ ಒಂದು ಸೂತ್ರದಲ್ಲಿ ನಾವು ಒನ್ ಎನ್ನ ಬೆಲೆಯನ್ನ ಒನ್ ಅಂತ ತುಂಬಿದಾಗ ನಮಗೆ ಎಸ್ ಒನ್ ಸಿಕ್ಕಿಬಿಡುತ್ತೆ. ಸೊ ಎಸ್ ಒನ್ ಅನ್ನ ಹೇಗೆ ಕಂಡುಹಿಡಿಯಬೇಕು ಅಂತಂದ್ರೆ ಎಸ್ ಎನ್ ಈಕ್ವಲ್ ಟು ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್ ಅಂತ ಕೊಡಲಾಗಿದೆ. ಸೊ ಇಲ್ಲಿ ಒನ್ ಅಂತ ನೀವು ತುಂಬಿದ್ರೆ ಎಸ್ ಒನ್ ಇಸ್ ಈಕ್ವಲ್ ಟು ಫೋರ್ ಇಂಟು ಒನ್ ಮೈನಸ್ ಒನ್ ಸ್ಕ್ವೇರ್. ಸೊ ಫೋರ್ ಮೈನಸ್ ಒನ್ ಎಸ್ ಒನ್ ಇಸ್ ಈಕ್ವಲ್ ಟು ಎಸ್ ಒನ್ ಇಸ್ ಈಕ್ವಲ್ ಟು ಎ ಒನ್ ಕೂಡ ಆಗಿರುತ್ತೆ ಇಸ್ ಈಕ್ವಲ್ ಟು ತ್ರೀ. ಸೊ ಎಸ್ ಒನ್ ನಿಮ್ಗೆ ಸಿಕ್ತು. ಈಗ ಮತ್ತೆ ಏನ್ ಕೇಳಲಾಗಿದೆ ಅಂದ್ರೆ ಎಸ್ ಟು ಅನ್ನ ಕೇಳಲಾಗಿದೆ. ಎಸ್ ಟು ಅನ್ನ ಇದೇ ಫಾರ್ಮುಲಾವನ್ನ ಬಳಸಿ ಎಸ್ ಟು ಅನ್ನ ಕಂಡುಹಿಡಿಯೋಣ. ಎಸ್ ಎನ್ ಈಕ್ವಲ್ ಟು ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್. ಎಸ್ ಟು ಇಸ್ ಈಕ್ವಲ್ ಟು ಫೋರ್ ಇಂಟು ಟು ಮೈನಸ್ ಟು ಸ್ಕ್ವೇರ್. ನಾಲ್ಕು ಇಂಟು ಎರಡು ಎಂಟು ಮೈನಸ್ ನಾಲ್ಕು. ಸೊ ಎಸ್ ಟು ಇಸ್ ಈಕ್ವಲ್ ಟು ಏಟ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಫೋರ್. ಎಸ್ ಟು ಎಸ್ ಟು ಅಂತಂದ್ರೆ ಎರಡು ಪದಗಳ ಮೊತ್ತ. ಎರಡು ಪದಗಳ ಮೊತ್ತ ಎಷ್ಟು, ನಾಲ್ಕು. ಮೊದಲನೇ ಪದ ಮೂರು. ಎರಡು ಪದಗಳ ಅಂದ್ರೆ ಮೊದಲನೇ ಪದ ಮತ್ತು ಎರಡನೇ ಪದವನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತಂದ್ರೆ ನಾಲ್ಕು. ಹಾಗಾದ್ರೆ ನಾವು ಡಿ ಅನ್ನು ಕೂಡ ನಾವು ಕಂಡುಹಿಡಿಯಬಹುದು. ಎಷ್ಟು ಅನ್ನ ಹೇಗೆ ಹೇಳ್ಬೋದು ಅಂತಂದ್ರೆ ಎ ಒನ್ ಪ್ಲಸ್ ಇ ಟು ಅಂತ ಹೇಳಿ ಹೇಳ್ಬೋದು. ಎ ಒನ್ ಪ್ಲಸ್ ಇ ಟು ಇಸ್ ಈಕ್ವಲ್ ಟು ಫೋರ್ ಅಂತ ಹೇಳ್ಬೋದು. ಸೊ ಎ ಒನ್ ಗೊತ್ತಿದೆ, ನೀವು ತುಂಬಿದ್ರೆ ನಿಮಗೆ ಎ ಟು ಸಿಗುತ್ತೆ, ಅಂತಂದ್ರೆ ಎರಡನೇ ಪದ ಸಿಗುತ್ತೆ. ಸೊ ಈಗ ಎರಡನೇ ಪದವನ್ನ ಕಂಡುಹಿಡಿಯೋಣ. ಎ ಟು ಇಸ್ ಈಕ್ವಲ್ ಟು, ಸೊ ಎ ಒನ್ ಅಂದ್ರೆ ಎಷ್ಟು, ಮೂರು. ಮೂರು ಪ್ಲಸ್ ಎ ಟು ಇಸ್ ಈಕ್ವಲ್ ಟು ನಾಲ್ಕು. ಎ ಟು ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ಮೂರು. ಸೊ ಎ ಟು ಇಸ್ ಈಕ್ವಲ್ ಟು ಒಂದು. ಎರಡನೇ
ಎರಡನೇ ಪದನು ನಮಗೆ ಸಿಕ್ಬಿಟ್ಟು. ಈಗ ಮೂರನೇ ಪದವನ್ನ ಕೇಳಲಾಗಿದೆ, ಹೌದಾ? ಸೊ ಮೂರನೇ ಪದ ಎ ತ್ರೀ, ಎ ತ್ರೀ ಅಂತ ಹೇಗೆ ಬರೀಬಹುದು? ಸೊ ಎ ತ್ರೀ, ಎ ತ್ರೀ ಇಸ್ ಈಕ್ವಲ್ ಟು ಎಷ್ಟು ಅಂತ ಪ್ರಶ್ನೆ ಕೇಳಲಾಗಿದೆ. ಎ ತ್ರೀ ಅನ್ನ ಎ ತ್ರೀ ಇಸ್ ಈಕ್ವಲ್ ಟು ಎ ಪ್ಲಸ್ ಟೂ ಬಿ ಅಂತ ಹೇಳಬಹುದು, ಹೌದಾ? ಸೊ ಎ ಪ್ಲಸ್ ಟೂ ಡಿ ಅಂತ ಹೇಳ್ಬೋದು. ಸೊ ನಮಗೆ ಡಿ ಅನ್ನ ನಾನು ಹೇಳ್ಕೊಂಡ್ರೆ ಎ ತ್ರೀ ಅನ್ನ ಸರಳವಾಗಿ ನಾವು ಕಂಡಿರಬಹುದು. ನೋಡ್ರಿ, ಮೊದಲ ಪದ ಎ ಒನ್ ಬಂದಿದೆ, ಎ ಒನ್ ಇಸ್ ಈಕ್ವಲ್ ಟು ತ್ರೀ, ಎ ಟು ಇಸ್ ಈಕ್ವಲ್ ಟು ಒನ್. ಹಾಗಿದ್ದಾಗ ಡಿ ಅನ್ನ ಸರಳವಾಗಿ ನಾವು ಕಂಡಿರಬಹುದು. ಸೊ ಡಿ ಅನ್ನ ಹೇಗೆ ಕಂಡುಹಿಡಿತೀರಿ? ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್. ಸೊ ಎ ಟು ಅಂದ್ರೆ ಒಂದು, ಮೈನಸ್ ಮೂರು, ಒಂದರಲ್ಲಿ ಮೂರು ಅಂತಂದ್ರೆ ಮೈನಸ್ ಟು. ಸೊ ಡಿ ಇಸ್ ಈಕ್ವಲ್ ಟು ಮೈನಸ್ ಟು. ಹಾಗಾಗಿ ಇಲ್ಲಿ ನೋಡಿ, ಎ ಗೊತ್ತಿದೆ, ಡಿ ಗೊತ್ತಿದೆ, ಎ ತ್ರೀ ಅನ್ನ ಈಸಿಯಲ್ಲಿ ನಾವು ಕಂಡುಹಿಡಿಯಬಹುದು. ಎ ತ್ರೀ ಇಸ್ ಈಕ್ವಲ್ ಟು ಎ ಅಂದ್ರೆ ಮೂರು, ಅದೇ ಎ ಒನ್ ಕೂಡ ಆಗಿರುತ್ತೆ ಮೂರು ಪ್ಲಸ್ ಟೂ ಇಂಟು ಡಿ ಅಂದ್ರೆ ಮೈನಸ್ ಟು. ಇಲ್ಲಿ ನೀವು ಕಂಡುಹಿಡಿದಿರುವ ಪ್ರಕಾರ ಡಿ ಅಂದ್ರೆ ಎಷ್ಟು? ಮೈನಸ್ ಎರಡು. ಹಾಗಾಗಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎ ತ್ರೀ ಇಸ್ ಈಕ್ವಲ್ ಟು ತ್ರೀ ಟೂ ಇಂಟು ಟು ಫೋರ್, ಬಟ್ ಮೈನಸ್ ಫೋರ್ ಆಗುತ್ತೆ, ಯಾಕಂದ್ರೆ ಪ್ಲಸ್ ಟು ಇಂಟು ಮೈನಸ್ ಟು ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಎ ತ್ರೀ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಫೋರ್, ತ್ರೀ ಮೂರರಲ್ಲಿ ನಾಲ್ಕನ್ನು ಕೇಳಬೇಕು, ಮೈನಸ್ ಒನ್. ಸೊ ಎ ತ್ರೀ ಅಂದ್ರೆ ಎಷ್ಟು? ಮೈನಸ್ ಒನ್. ಇನ್ನು ಹತ್ತನೇ ಪದವನ್ನ ಕೇಳಿದೆ. ಹತ್ತನೇ ಪದ, ಹತ್ತನೇ ಪದ ಅಂತಂದ್ರೆ ನೋಡ್ರಿ, ಎ ಟೆನ್ ಅನ್ನ ಕಂಡುಹಿಡಿಯಬೇಕು. ಎ ಟೆನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎ ಟೆನ್ ಅಂತಂದ್ರೆ ಎ ಟೆನ್ ಇಸ್ ಈಕ್ವಲ್ ಟು ಎ ಪ್ಲಸ್ ನೈನ್ ಡಿ. ಸೊ ಎ ಅಂದ್ರೆ ಮೂರು ಪ್ಲಸ್ ನೈನ್ ಇಂಟು ಡಿ ಅಂದ್ರೆ ಮೈನಸ್ ಟು. ಸೊ ತ್ರೀ ಮೈನಸ್ ಯಾಕ್ ಮೈನಸ್ ಅಂತಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್, ಒಂಬತ್ತೆರಡು ಹದಿನೆಂಟು, ಎಷ್ಟು ಅಂದ್ರೆ ಮೈನಸ್ ಹದಿನೈದು. ಹತ್ತನೇ ಪದ ಎಷ್ಟು? ಹತ್ತನೇ ಪದ ಮೈನಸ್ ಹದಿನೈದು. ಈ ರೀತಿಯಾಗಿ ಹತ್ತನೇ ಪದವನ್ನ ಕಂಡಿದ್ವಿ. ಇನ್ನು ಎಣ್ಣನೇ ಪದವನ್ನ ಅಂದ್ರೆ ಎ ಅನ್ನ ಕೇಳಲಾಗಿದೆ. ಎ ಅನ್ನ ಹೇಗೆ ಬೇಕು ಅನ್ನೋದನ್ನ ಹೇಳ್ತೀನಿ. ಎಲ್ಲರೂ ಇದನ್ನ ಬರ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಎ ಅನ್ನ ಕಂಡುಹಿಡಿಯಬೇಕಾಗಿದೆ. ಇಲ್ಲಿಗೆ ಈ ಒಂದು ಕ್ಲಾಸ್ ಅನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.